ಅದು ನನಗೆ ಅಷ್ಟು ಸುಲಭವಾಗಿ ಅದು ತಲೆಗೆ ಬರೋದಿಲ್ಲ. ಅಂದರೆ ಯಾಕೆ ತಲೆಗೆ ಬರುತ್ತೆ ಅಂದರೆ, ಈಗ ಅಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದ್ರೆ 5 ಇಯರ್ಸ್, 8 ಇಯರ್ಸ್, 12 ಇಯರ್ಸ್ ಅಂತ ಬರ್ತಾ ಇದೆ. ಅದು ನೋಡಿದಾಗ ಓಹ್ ಕರೆಕ್ಟ್, ನಮ್ಮದು ಓ 20 ವರ್ಷ ಆಯ್ತಲ್ವಾ ಅಂತ. ಆ 20 ವರ್ಷ ಆದರೂ ಇವಾಗ ಅವನು ಒಂದು ತರಲೆ ನಮ್ಮ ಅಕುಲ್ ಬಾಲಾಜಿ ರೇಗಿಸ್ತಾನಲ್ಲ, ನೀನು 42 ವರ್ಷದಿಂದ ಜಡ್ಜ್ ಆಗಿದೆಯಾ ಅಂತ. ಸೊ ಓ ಅಷ್ಟು ವಯಸ್ಸಾಗಿದೆಯಾ ಅಂತ. ಯಾಕಂದರೆ ಈ ಮಿಲೇನಿಯಮ್ ಅಂದರೆ 2000 ಆದಮೇಲೆ ಬಂದಿರೋ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅವ್ರಿಗೆ ಮಿಲೇನಿಯಮ್ ಮಕ್ಕಳು ಅಂತ ಕರೀತಾರೆ. ನಾವು ಇವಾಗ ಏನಾಗಿದ್ದೀವಿ, ರೆಟ್ರೋ ಆಗಿದ್ದೀವಿ. ಸೊ ಫಸ್ಟು ನನಗೆ ನೆನಪಾಗದೆ 20 ವರ್ಷ ಆಗಿದೆ ನಿನಗಾಗಿ ರಿಲೀಸ್ ಆದಮೇಲೆ ಅನ್ನೋದು ಅದೊಂಥರ ಎಲ್ಲೋ ಒಂಥರ ಒಳ್ಳೆ ಕನಸು ಥರ ಇದೆ. ಇಟ್ಸ್ ಲೈಕ್ ಅ ಬ್ಯೂಟಿಫುಲ್ ಡ್ರೀಮ್. ಬ್ಯೂಟಿಫುಲ್ ಅಂದ ಮಾತ್ರಕ್ಕೆ, ಒಳ್ಳೆ ಕನಸು ಅಂದ ಮಾತ್ರಕ್ಕೆ ಅದು ಬರೀ ಒಳ್ಳೆಯದೇ ಇರಬೇಕು ಅಂತಲ್ಲ. ಈ ಕನಸಲ್ಲಿ ಸ್ವಲ್ಪ ಖುಷಿಯಾಗಿರೋ ಕ್ಷಣಗಳು ಇರುತ್ತೆ, ಒಂದು ಸಲ ಏನೋ ಬಿದ್ದೋಗ್ತಾ ಇದ್ದೀನಿ ಅಂತ ಒಂದು ಅನ್ನಿಸ್ತಾ ಇರುತ್ತೆ, ಒಂದು ಸಲ ತೇಲ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಫೀಲಿಂಗ್ ನನಗೆ ಈ 20 ವರ್ಷನ ಸುಮ್ಮನೆ ಹಾಗೆ ಮೆಲುಕು ಹಾಕಿದ್ರೆ ಯಾವ ಥರ ಶುರುವಾಯಿತು ನಿನಗಾಗಿ ಶುರುವಾಗಿದ್ದು. ನಿನ್ನೆ ಪೆಳ್ಳ ಸಾರಿ ನುವೇ ಕಾವಾಲಿ ಅಂತ ಸಿನಿಮಾ, ತೆಲುಗು ಸಿನಿಮಾ, ಅದನ್ನು ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಬೇಕಾದ್ರೆ ಬೆಂಗಳೂರು ಪಲ್ಲವಿ ಥಿಯೇಟ್ರಲ್ಲಿ ನೋಡಿ ತುಂಬ ಇಷ್ಟಪಟ್ಟು, ಇಲ್ಲ ಅಪ್ಪಾಜಿ ನೀವು ಈ ಸಿನಿಮಾ ನೋಡಲೇಬೇಕು, ಸುಮ್ಮನೆ ಬನ್ನಿ ನೋಡೋಣ ಅಂತ ಅಪ್ಪಾಜಿ ಅಮ್ಮನ ಕರ್ಕೊಂಡೋಗಿ, ಅವರು ನನ್ನ ಮಗ ಮಾಡಿದ್ರೆ ಈ ಥರ ಒಂದು ಸಿನಿಮಾ ಮಾಡಬೇಕು, ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಅದಾದಮೇಲೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಬಂದಿದ್ದು, ನಾನು ಪ್ರಯತ್ನಗಳು ಮಾಡಿದ್ದು. ನಿನಗಾಗಿ ಸಿನಿಮಾ ದಿನೇಶ್ ಬಾಬು ಸರ್ ಡೈರೆಕ್ಟ್ ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ, ಅವ್ರಿಗೇನೋ ಸ್ವಲ್ಪ ತೊಂದರೆಗಳಾದವು. ಅದಾದಮೇಲೆ ಮಹೇಂದ್ರ ಸರ್ ಕೈಗೆ ಹೋಯಿತು. ಮಹೇಂದ್ರ ಸರ್ ಕೈಗೆ ಹೋದಾಗ ಅಲ್ಲಿ ನಮ್ಮ ಡೈರೆಕ್ಟ್ರು ಎಮ್ ಎಸ್ ರಾಜಶೇಖರ್ ಅಂಕಲ್, ಆವಾಗ ಅವರು, ಆಮೇಲೆ ನಮ್ಮ ಚಿಕ್ಕಪ್ಪ ಶ್ರೀನಿವಾಸ್ ಅಂತ, ಅವರೆಲ್ಲರೂ ಚೇಂಬರ್ಲಿದ್ದಾಗ ಇಲ್ಲ ಇವನು ಈ ಥರ ಆ್ಯಕ್ಟಿಂಗ್ ಕೋರ್ಸ್ ಮುಗಿಸ್ಕೊಂಬಂದಿದ್ದಾನೆ, ಇವನು ಯಾಕೆ ಚಾನ್ಸ್ ಕೊಡಬಾರ್ದು ಅಂತ ರಾಮೋಜಿರಾವ್ ಆಫೀಸ್ಗೆ ಹೇಳಿದ್ದು. ನನಗೆ ಅವ್ರು ಸ್ಕ್ರೀನ್ ಟೆಸ್ಟಿಗೆ ಕರೆದಿದ್ದು, ಸ್ಕ್ರೀನ್ ಟೆಸ್ಟಿಗೆ ಕರೆದು ನನಗೆ ಮಹೇಂದ್ರ ಸರ್ ಫೋನ್ ಮಾಡಿ, ಬ್ರದರ್ ನಾನು ಆಮೇಲೆ ನನ್ನ ಸ್ನೇಹಿತ ವಿಶಾಲ್ ಹೆಗಡೆ ಅಂತ ನಾವಿಬ್ಬರೂ ಹೋಗಿದ್ದೀವಿ ಸ್ಕ್ರೀನ್ ಟೆಸ್ಟ್ಗೆ. ಅವ್ರು ನನಗೆ ನೈಟ್ ಫೋನ್ ಮಾಡಿದೆ, ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ, 8:30 ಟೈಮು. ಅವ್ರು ಫೋನ್ ಮಾಡಿ, ಬ್ರದರ್ ನೀವು ಮೇನ್ ಕ್ಯಾರೆಕ್ಟರ್ ಮಾಡ್ತೀರಾ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ತೀರಾ, ಯಾಕಂದ್ರೆ ಆ ಹುಡುಗ ನೋಡೋಕೆ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ನಾನು ಇದು ಅಂಕಲ್ ನನಗೆ ಯಾವುದಾದ್ರೂ ಓಕೆ ಸರ್, ನನಗೆ ಆವಾಗ ಮನಸ್ಥಿತಿ ನನಗೆ ಒಂದು ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಸಿಗಬೇಕು, ಮುಂದೆ ಹೇಗೋ ನಾನು ಗೆಲ್ತೀನಿ ಅನ್ನೋ ಒಂದು ಭರವಸೆ ನನಗಿತ್ತು. ಸೊ ಆಮೇಲೆ ಅವರವರಲ್ಲೇ ಡಿಸ್ಕಷನ್ ಆಗಿ, ಇಲ್ಲ ಇವನು ಆ್ಯಕ್ಟ್ ಮಾಡಿದ್ದಾನೆ ಮುಂಚೆ, ಚಿನ್ನಾರಿ ಮುತ್ತಾಗಲಿ, ಕೊಟ್ರೇಶಿ ಕನಸು ಆಗಲಿ, ಇವಾಗ ಒಂದು ಸೀರಿಯಲ್ ಕೂಡ ಮಾಡಿದ್ದಾನೆ, ಇವನಿಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಇವನ ಕೈಲಿ ಕೆಲಸ ಚೆನ್ನಾಗಿ ತೊಗೋಬೋದು ಅನ್ನೋ ಕಾರಣಕ್ಕೆ ನನಗೆ ನಿನಗಾಗಿಲ್ಲಿ ಅವಕಾಶ ಸಿಗುತ್ತೆ. ಒಂದು ರಾಜ್ಕುಮಾರ್ ಅವ್ರ ಫ್ಯಾಮಿಲಿ, ಚಿನ್ನೇಗೌಡರ ಫ್ಯಾಮಿಲಿ ಇದೆಲ್ಲ ಒಂದು ಕಡೆ ಇದ್ದರೂ ಕೂಡ ಅದನ್ನು ಎಲ್ಲೋ ಒಂದು ಕಡೆ ಪ್ರತಿಭೆಯಿಂದ ನಮ್ಮ ಕೈಲಿ ಆಗುತ್ತೆ, ಕೆಲಸ ಗೊತ್ತಿರೋ ಕಾರಣಕ್ಕೆ ನಾನು ಪಡ್ಕೊಂಡಿದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಕಂಪ್ಯಾರಿಸನ್, ಅಂದರೆ ನಿಮ್ಗೆ ಬಿಡಿ ಸರ್ ಈಸಿಯಾಗಿ ಸಿಕ್ಬಿಡ್ತು ನಿನಗಾಗಿ ಅಂತ ಒಂದು ಲಾಂಚ್ ಪ್ಯಾಡ್ ಸಿಕ್ಬಿಡ್ತು ನಾನು. ಅದು ಲಾಂಚ್ ಯಾಕಂದರೆ ಈ ನಾನು ಹೇಳೋದಲ್ಲ ಆವಾಗಲೇ ಎಲ್ಲ ಈ ಫ್ಯಾಕ್ಟರ್ಸ್, ಈ ದ ಅಡ್ವಾಂಟೇಜ್ ಕೊಡೋಂಥ ಫ್ಯಾಕ್ಟರ್ಸ್, ಇಂಥವ್ರ ಮಗ, ಇಂಥವ್ರ ಸಂಬಂಧಿಕ ಹೀಗೆ ಹಾಗೆ, ನನ್ನ ಕಸಿನ್ಸ್ ಇದ್ದಾರೆ, ಆದರೆ ಅವೆಲ್ಲವೂ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋವರೆಗೂ ಮಾತ್ರ. ಕ್ಯಾಮ್ರಾ ರೌಂಡ್ ಸೌಂಡ್ ಸ್ಟಾರ್ಟ್ ಆಗಿ ಡೈರೆಕ್ಟ್ರ್ ಆ್ಯಕ್ಷನ್ ಅಂದಮೇಲೆ ಅಲ್ಲಿಂದ ನಾನು ಏನು ಕಲ್ತಿದ್ದೀನಿ, ನನಗೆ ಏನು ಯೋಗ್ಯತೆ ಇದೆ ಅದ್ರ ಮೇಲೆ ಫಸ್ಟ್ ಶಾಟಿಂದನೇ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬ ಕಲಾವಿದನಿಗೂ ಹಾಗೆ ಸ್ಟಾರ್ಟ್ ಆಗೋದು. ಸೊ ನನಗೆ ಅದ್ರದ್ದೊಂದು ಖುಷಿ ಇದೆ. ನಿನಗಾಗಿ ಟೈಮಲ್ಲಿ ದೊಡ್ಡ ಮಾಮ ರಾಜ್ಕುಮಾರ್ ಮಾಮ ಬಂದುಬಿಟ್ಟು ನನಗೆ ಆಶೀರ್ವಾದ ಮಾಡಿದ್ದು, ಅವ್ರು ಬರ್ತಾರೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ, ಯಾಕಂದರೆ ಅವರು ಸುಸ್ತಾಗಿರ್ತಾರೆ, ಅವ್ರು ಆಯಾಸ ಮಾಡ್ಕೊಳ್ಳೋದು ಬೇಡ ಅಂತ ನಮ್ಮ ದೊಡತೆ ಹೇಳಿದರು. ಆದರೂ ಕೂಡ ಅವರು ಇಲ್ಲ ಪ್ರತಿಭ, ಚಿನ್ನಪ್ಪನ ಮಗನ ಪಿಕ್ಚರ್ ಪೂಜೆ ಇದೆ, ಅವ್ನು ಹೋಗಬೇಕು ಅಂತೇಳಿ ಬಂದು ನೀವು ಒಳ್ಳೇದಾಗುತ್ತೆ ಕಂದ ಅಂತ ಹೇಳಿದ್ದು. ಅದಾದಮೇಲೆ ನನ್ನ ಕರಿಯರ್ ಸ್ಟಾರ್ಟ್ ಆಗಿತ್ತು. ಒಂದು ನಾನಾಗಲೇ ಹೇಳಿದ್ನಲ್ಲ, ಇಟ್ಸ್ ಲೈಕ್ ಏರುಪೇರು. ಆ ಏರುಪೇರುಗಳು ಭಾಳ ಭಾಳ ಕಲಿಸಿದೆ, ಭಾಳ ಧೈರ್ಯ ಕೊಟ್ಟಿದೆ, ತುಂಬ ಜನರನ್ನು ಸಂಪಾದನೆ ಮಾಡುವಂಥ ಅವಕಾಶ ಕೊಟ್ಟಿದೆ. ಅದು ಸಿನಿಮಾ ಒಳಗಿರುವಂಥ ಜನ ಆಗಲಿ, ಸಿನಿಮಾ ಹೊರಗಡೆ ಇರೋವಂಥ ಆಡಿಯನ್ಸ್ ಆಗಲಿ, ಎಲ್ಲರ ಪ್ರೀತಿಯನ್ನು ತುಂಬಾ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರುವಂಥ ಖುಷಿ ನನಗೆ ಬಹಳ ಇದೆ. ಅದು ಇನ್ನೂ ನಿಲ್ಲಲ್ಲ, ಇನ್ನೂ ಸಮಯ ಇದೆ, ಆ ಪ್ರೀತಿ ಹಾಗೆ ನನ್ನ ಕಾಪಾಡೋಕ್ಕೆ ಸಮಯ ಇದೆ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನು ಈಗ ಕುಡಿದಿರೋ ಕಾಫಿನೇ ಸಾಕ್ಷಿ. ನಿನಗಾಗಿ ಇಂದ ಹಿಡಿದು, ಇಲ್ಲ ಚಿನ್ನಾರಿ ಮುತ್ತಾಯಿಂದ ಹಿಡಿದು ನಿನಗಾಗಿ, ಆಮೇಲೆ ಕಲ್ಲರಳಿ ಹೂವಾಗಿ, ಗಣೇಶ ಮತ್ತೆ ಬಂದ, ಸೇವಂತಿ ಸೇವಂತಿ, ರಿಷಿ, ಶಿವಯೋಗಿ ಪುಟ್ಟಯ್ಯಜ್ಜ, ಮಸ್ತ್ ಮಜಾ ಮಾಡಿ, ಖುಷಿ, ಶ್ರೀ, ಸೀತಾರಾಮ್ ಬಿನೋಯ್, ಕೇಸ್ ನಂಬರ್ 18, ಮಾಲ್ಗುಡಿ ಡೇಸ್, ಈ ಥರ ಮಾಡಿರೋ ಸುಮಾರು 50-55 ಸಿನಿಮಾಗಳಲ್ಲಿ ಕಣ್ಣು ಮುಚ್ಕೊಂಡ ತಕ್ಷಣ ಈ ಥರ ಸಿನಿಮಾಗಳು ನೆನಪಾಗ್ತವೆ. ಅಂದರೆ ಅದಕ್ಕೆ ಕಾರಣ ನಿರ್ದೇಶಕರು ಅಂಥ ಪಾತ್ರ ಬರೆದಿದ್ದರು, ಆ ಪಾತ್ರನ ನನ್ನ ಕೈಯಲ್ಲಿ ನಿಭಾಯಿಸೋಕ್ಕಾಗುತ್ತೆ ಅನ್ನೋ ವಿಶ್ವಾಸ ನನ್ನಲ್ಲಿ ತುಂಬಿದ್ರು. ಜೊತೆಗೆ
ಪಾತ್ರ ನಿಭಾಯಿಸಾದ ಮೇಲೆ ಅದಕ್ಕಷ್ಟೇ ಒಳ್ಳೆ ಪ್ರಶಂಸೆ ಸಿಗುತ್ತೆ, ಅದಕ್ಕಷ್ಟೇ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನನ್ನ ಮನಸ್ಸಲ್ಲಿ ಬಹಳ ಆಳವಾಗಿರುವಂಥ ಪಾತ್ರ ಇವತ್ತಿಗೂ ನನಗೆ ಆ ಪಾತ್ರದ ಬಗ್ಗೆ ನೆನೆಸ್ಕೊಂಡ್ರೆ ಏನೋ ಒಂದು ಸಮಾಧಾನ ಆಗುತ್ತೆ. ಅಂಥ ಒಂದು ಪಾತ್ರ ನನಗೆ ತುಂಬ ಸಮಾಧಾನ ಆಗುತ್ತೆ. ಒಂದು ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಪಂಚಾಕ್ಷರಿ ಗವಾಯಿ, ಆಮೇಲೆ ಈ ರಿಷಿ ಸಿನಿಮಾದಲ್ಲಿ ಪ್ರಕಾಶನ ಪಾತ್ರ ಕೊಡ್ತಾರೆ ನನಗೆ. ಈ ಥರ ಇವಾಗ ನನ್ನನ್ನು ನಾನು ನೋಡ್ಕೊಳ್ಳೋದಕ್ಕೆ ಅಥವಾ ನೀವು ನನ್ನ ನೋಡ್ಕೊಳ್ಳೋದಕ್ಕೆ ಅವರೇ ಕಾರಣ. ಸಿನಿಮಾದಲ್ಲಿ ಅವ್ರು ಬರೆದಂಥ ಪಾತ್ರನೇ ಕಾರಣ. ಆ್ಯಂಡ್ ನಮ್ಮ ಶಿವಣ್ಣ ಮಾಮ, ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್, ಆ ಸಿನಿಮಾದಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ಪ್ರೋತ್ಸಾಹ ಮಾಡಿದಂಥ ರೀತಿ. ಹರಿ ಅನ್ನುವ ಪಾತ್ರ ನಾನು ಮಾಡದೇ ಹೋಗಿದ್ದಿದ್ರೆ ಬಹುಶಃ ನಾನು ಈ ಥರ ಪಾತ್ರ ಬೇರೆ ಪಾತ್ರಗಳನ್ನ ಟ್ರೈ ಮಾಡೋಕೆ ಆಗ್ತಿತ್ತೋ ಇಲ್ವೋ ಅನ್ನೋದು ನನಗೆ ಬಹಳ ದೊಡ್ಡ ಡೌಟ್ ನನಗದು. ಸೊ ರಿಷಿ ಪಾತ್ರ ಒಂದು ಆ ಥರ ಆದರೆ, ಇನ್ನೊಂದು ಕಲ್ಲರಳಿ ಹೂವಾಗಿ ಸಿನಿಮಾದಲ್ಲಿ ನಾಗಭರಣಕ್ಕರು ಕೊಟ್ಟಂಥ ಜಯದೇವನ ಪಾತ್ರ, ಆ ಪಾತ್ರ ನಾನು ಮಾಡಿದಾಗ ಕನ್ನಡನ ಎಷ್ಟು ಚೆನ್ನಾಗಿ ನಾವು ತೆರೆ ಮೇಲೆ ತೋರಿಸ್ಬೋದು, ಎಷ್ಟು ಪ್ರೀತಿಯಿಂದ ಒಂದು ಸಿನಿಮಾದಲ್ಲಿ ತರಬಹುದು ಅನ್ನೋದನ್ನು ನನ್ನ ನಾಗಭರಣಕ್ಕೆ ನನಗೆ ಆ ಸಿನಿಮಾದಲ್ಲಿ ಹೇಳ್ಕೊಡ್ತಾರೆ. ಅದಾದಮೇಲೆ ಶಿವಯೋಗಿ ಪುಟ್ಟಯ್ಯಜ್ಜ ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಗುತ್ತೆ. ಈ ಪಾತ್ರ ತುಂಬ ಆಳವಾಗಿ ಬೇರೂರ್ಬಿಟ್ಟಿದೆ. ಯಾಕೆ ಅಂದರೆ ತುಂಬ ಹಿಂದೆ ಇದ್ದವ್ರ ಪಾತ್ರ ಮಾಡೋದಕ್ಕೂ ಇತ್ತೀಚೆಗೆ ಇದ್ದಂಥವ್ರ ಪಾತ್ರ ಮಾಡಿ ಜನ ಅದನ್ನು ನೋಡಿ ಚೆನ್ನಾಗಿ ಮಾಡಿದ್ದಾನೆ ಅಂತ ಬೆನ್ನು ತಟ್ಟಿಸ್ಕೊಳ್ಳೋದಕ್ಕೆ ಭಾಳ ಪುಣ್ಯ ಮಾಡಿರಬೇಕು ಅಂತನ್ಸುತ್ತೆ. ಹಾಗಾಗಿ ನಮಗೆ ಪುಟ್ಟರಾಜ್ ಗವಾಯಿಗಳ ಪಾತ್ರ, ಅವರು ಬರೀ ಒಬ್ಬ ಸಂಗೀತಗಾರ ಆಗಿರಲಿಲ್ಲ, ಬರೀ ಒಬ್ಬ ಬರಹಗಾರ ಆಗಿರಲಿಲ್ಲ, ಬರೀ ಒಬ್ಬ ಸಂತ ಆಗಿರಲಿಲ್ಲ, ಅಂದರೆ ಅವರಲ್ಲಿ ಏನೋ ಒಂದು ಶಕ್ತಿ ಇತ್ತು. ಆ ಶಕ್ತಿನೇ ನನ್ನ ಕೈಯಲ್ಲಿ ಕೆಲಸ ಮಾಡಿದೆ ಅಂತ ನಾನು ಇವತ್ತಿಗೂ ನಂಬ್ತೀನಿ. ಯಾಕಂದರೆ ನಿರ್ದೇಶಕರಿಗೆ ನಾನು ಇಲ್ಲ ಸರ್ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ನನಗೆ ಭಯ ಇದೆ ಅಂತ ತುಂಬ ಹೇಳ್ಕೊಂಡವ್ನು ನಾನು. ಆವಾಗ ಅವರು ಇಲ್ಲ ಸರ್ ನೀವು ಮಾಡಿ ನಿಮ್ಮ ಕೈಯಲ್ಲಿ ಆ ಪಾತ್ರ ನಿಭಾಯಿಸೋಕ್ಕಾಗುತ್ತೆ ಅನ್ನೋದಕ್ಕೆ ನಾನು ಬಂದಿದ್ದೀನಿ, ನನಗೆ ಬೇರೆ ಏನೋ ಅನ್ನಿಸ್ತಾ ಇದೆ ಸರ್ ಅಂದಾಗ ನಾನು ಒಪ್ಕೊಂಡೆ. ಅದ್ರ ಹಿಂದೆ ಯಾವುದೇ ಸ್ವಾರ್ಥ ಇರಲಿಲ್ಲ. ಒಂದೇ ಒಂದು ಸ್ವಾರ್ಥ ಇದ್ದಿದ್ದು, ಅವರು ನನಗೆ ಪುಟ್ಟಯ್ಯಜ್ಜವ್ರ ಸಿನಿಮಾ ಆದಮೇಲೆ ನಿಮಗೆ ಪುಂಡರೀಕ ಅನ್ನೋ ಒಬ್ಬರು ಭಕ್ತರಿದ್ದಾರೆ, ಆ ಕಥೆ ಮಾಡಬೇಕು ಅಂದರೆ ನಾನು ನೀವು ಪುಂಡರೀಕ ಮಾಡಿದ್ರೆ ನಾನು ಶಿವಯೋಗಿ ಪುಟ್ಟಯ್ಯಜ್ಜ ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ಯಾಕಂದರೆ ನಮ್ಮ ತಂದೆಗೆ ಪಾಂಡುರಂಗ ಅಂತ ಭಾಳ ಇಷ್ಟ, ಚಿನ್ನೇಗೌಡರು ಅಂತ ಹೇಳಿದ್ರೆ ಪಾಂಡುರಂಗ ಅಂತಲೇ ಕರೀತಾರೆ. ಸೊ ಆ ಪಾತ್ರ ಮಾಡ್ತೀನಿ ಅನ್ನೋ ಒಂದು ಆಸೆಯಿಂದ ನಾನು ಇದನ್ನು ಒಪ್ಕೊಂಡೆ. ಆದರೆ ಪುಟ್ಟಯ್ಯಜ್ಜವರೇ ಯಾವುದೋ ಒಂದು ಶಕ್ತಿ ಮೂಲಕ ನನ್ನ ಕೆಲಸ ಮಾಡಿಸಿದರೆ ಅನ್ನೋ ಒಂದು ನಂಬಿಕೆ. ಸೊ ಈ ಥರ ಪಾತ್ರಗಳು ಕೊಟ್ಟಿರೋದಕ್ಕೆ, ಮಾಲ್ಗುಡಿ ಡೇಸಲ್ಲಿ ಮಾಡಿದಂಥ ಪಾತ್ರ ಆಗಿರ್ಬೋದು, ಇತ್ತೀಚೆಗೆ ಸೀತಾರಾಮಲ್ಲಿ ಮಾಡಿದ್ಮೇಲೆ ನನಗೆ ಇನ್ನೊಂದು ರೀತಿಯ ಜೀವನ, ಇನ್ನೊಂದು ರೀತಿಯ ಬದುಕು ಕಾಣ್ತಾ ಇದೆ. ಸೊ ನಾನು ಸೀತಾರಾಮ್ ಬಿನೋಯ್ ಇಡೀ ಚಿತ್ರ ತಂಡಕ್ಕೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಒಂದು ಪಾತ್ರ ಅಂತಲ್ಲ, ನನ್ನನ್ನು ಶೇಪ್ ಮಾಡಿರೋದೇ ಈ ಎಲ್ಲ ಪಾತ್ರಗಳು. ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ಆ ಆ್ಯಕ್ಟಿಂಗಲ್ಲಿ ಸ್ವಲ್ಪ ಒಂದಷ್ಟು ಮಟ್ಟಿಗೆ ಫೈಟ್ ಚೆನ್ನಾಗಿ ಮಾಡ್ತೀನಿ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀನಿ, ಇವೆಲ್ಲವೂ ನನಗೆ ಭಾಳ ಚಿಕ್ಕ ವಯಸ್ಸಿಂದ ನನಗೆ ಭಾಳ ಖುಷಿಯಿಂದ ಕಲಿತಂಥದ್ದು. ಆಮೇಲೆ ಈ ಸಂದರ್ಭದಲ್ಲಿ ನಾನು ಅಪ್ಪುವರನ್ನು ನೆನೆಸ್ಕೋಬೇಕು. ಯಾಕಂದರೆ ನನಗೆ ಡ್ಯಾನ್ಸ್ ಮಾಡೋದಕ್ಕೆ, ನನಗೆ ಫೈಟ್ ಮಾಡೋದಕ್ಕೆ ಅದರ ಪರಿಚಯ ಮಾಡಿಸ್ಕೊಟ್ಟಿದ್ದೆ ಅಪ್ಪುವರು. ಡ್ಯಾನ್ಸಲ್ಲಿ ನನಗೆ ಈ ಥರ ಒಬ್ಬರು ಮೈಕಲ್ ಜಾಕ್ಸನ್ ಇದ್ದಾರೆ, ಈ ಥರ ಮೂನ್ ವಾಕ್ ಅಂತ ಇದೆ, ಈ ಥರ ಬ್ರೇಕ್ ಡ್ಯಾನ್ಸ್ ಅಂತ ಇದೆ, ಈ ಥರ ಮ್ಯೂಸಿಕ್ ಇದೆ ಅಂತ ನನ್ನ ಪರಿಚಯ ಮಾಡಿಸ್ಕೊಂಡಿದ್ದು ನನಗೆ ಅಪ್ಪುವರು. ಆಮೇಲೆ ಈ ಆಕ್ರೋಬ್ಯಾಟಿಕ್ಸು, ಈ ಕಾರ್ಟ್ ವೀಲು, ಕುಂಫು, ಈ ಜಿಮ್ನಾಸ್ಟಿಕ್ಸು ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿದ್ದೆ ಅಪ್ಪುವರು. ಅದ್ರ ಜೊತೆಗೆ ಚೆನ್ನಾಗಿ ಹಾಡ್ತೀನಿ ಅಂತ ಗುರುತಿಸಿದ್ದು ನಮ್ಮ ವರ್ಧಪ್ಪ ಮಾಮ, ಅಂದರೆ ನಮ್ಮ ದೊಡ್ಡ ಮಾಮ ಅವ್ರ ತಮ್ಮ. ಅವರು ಯಾವುದೋ ಒಂದು ಪೂಜೆಯಲ್ಲಿ ನಾನು ದೊಡ್ಡ ಮಾಮ ಒಂದು ಹಾಡಾಡ್ತಿದ್ರು, ಅದು ಸೇವಕನ ಮಾಡು ಅಂತ ಒಂದು ಹಾಡಿದೆ, ಆಂಜನೇಯನ ಹಾಡು. ಅದನ್ನು ನಮ್ಮ ತಂದೆ ಒಂದು ಅಭ್ಯಾಸ ಮನೆಯಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಆವಾಗ ಟೇಪ್ ರೆಕಾರ್ಡ್ ಇರ್ತು, ಕ್ಯಾಸೆಟ್ ಇರ್ತಾ ಇತ್ತು, ಈ ಎಲ್ಲ ದೊಡ್ಡ ಮಾಮ ಅವ್ರ ಹಾಡುಗಳನ್ನ ಹಾಕ್ಬಿಡೋದು. ಆಂಜನೇಯನ ಹಾಡು, ರಾಮನ ಹಾಡು, ಅಯ್ಯಪ್ಪ ಸ್ವಾಮಿ ಹಾಡು, ಇದೆ ದುರ್ಗಿ ಹಾಡು, ಈ ಎಲ್ಲ ಹಾಡುಗಳನ್ನು ಹಾಕಿ ಕೇಳಿಸ್ತಾ ಇದ್ದೆ. ನಮಗೆ ಅದು ರೂಢಿ, ಅದು ಅಂದರೆ ಸಿಸ್ಟಮಲ್ಲಿ ಹೊಟ್ಟೋಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಈ ಹಾಡು ಬರ್ತಾ ಇರ್ತೆ, ನಾವು ಕೇಳ್ಕೊಂಡು. ಸೊ ಈ ಸೇವಕನ ಮಾಡು ಅನ್ನೋ ಒಂದು ಹಾಡನ್ನು ನಾನು ಒಂದು ಪೂಜೆಯಲ್ಲಿ ಹಾಡಿದೆ. ಆ ಹಾಡನ್ನ ಕೇಳಿಬಿಟ್ಟು ದೊಡ್ಡ ಮಾಮ ಹೇಳಿದ್ರಂತೆ, ಈ ಥರ ಇವು ಚೆನ್ನಾಗಿ ಹಾಡ್ದಂಗೆ ಕೈಯೋಗನು, ತುಂಬ ಚೆನ್ನಾಗಿ ಹಾಡ್ದಂಗೆ ಅಪ್ಪಾಜಿ ಗೌಡ ಹಾಡ್ದಂಗೆ ಆಗಿದೆ. ಅಂದರೆ ನಮ್ಮ ತಂದೆ ಅವ್ರ ತಂದೆ ಅಪ್ಪಾಜಿ ಗೌಡ ಅಂತ ಅವ್ರ ಹೆಸರು, ಅಪ್ಪಾಜಿ ಹಾಡ್ದಂಗೆ ಇದೆ, ಇವನಿಗೆ ಅಭ್ಯಾಸ ಮಾಡಿಸು ಅಂತ ಹೇಳಿದ್ರಂತೆ ಅವಾಗ. ಸೊ ಅದನ್ನು ಸೀರಿಯಸ್ ಆಗಿ ನಮ್ಮ ವರದಪ್ಪ ಮಾಮ, ಇಲ್ಲ ಇವನ ಸಂಗೀತಕ್ಕೆ ಸೇರಿಸು, ಇವನ ಸಂಗೀತ ಕಲಿಸು ಅಂತ ಹೇಳಿದ್ರು. ಆವಾಗ ನಮ್ಮ ತಂದೆ ನನಗೆ ಸಂಗೀತ ಕ್ಲಾಸಿಗೆ ಹಾಕಿದ್ರು. ನನಗೆ ಆವಾಗ ಇವೆಲ್ಲ ಗೊತ್ತಿಲ್ಲ, ಯಾಕೆ ನನಗೆ ಫೋರ್ಸ್ ಮಾಡ್ತಾನೆ, ನನಗೆ ಯಾಕೆ ಕ್ಲಾಸಿಗೆ ಹಾಕ್ತಾರೆ ಇವರು ಅಂತ ನಾನು ಆವಾಗ ತುಂಬ ಬಲವಂತಕ್ಕೆ ಕಲಿತಿದ್ದು. ನನ್ನ ಫಸ್ಟ್ ಮಿಸ್ಟರ್ ಚನ್ನಕೇಶವರ ಅಂತ ಮಾಸ್ಟರ್ ನನಗೆ ಸರಿಗಮಪ್ಪ ಹೇಳ್ಕೊಟ್ಟಿದ್ದು ಅವರು. ಅದಾದಮೇಲೆ ಒಂದು ಹಂತಕ್ಕೆ ನನ್ನ ಕೈಲಿ ಕರ್ನಾಟಕ ಮ್ಯೂಸಿಕಲ್ಲಿ ಜೂನಿಯರ್ ಮಾಡಿಸಿದ್ದು ಲಕ್ಷ್ಮಣ್ ಶಾಸ್ತ್ರಿ ಅಂತ ನಮ್ಮ ಗುರುಗಳು. ನನಗೆ ಆವಾಗ ಇವರೆಲ್ಲ ನಮ್ಮ ತಂದೆ ಯಾಕೆ ನಂಗೆ ಫೋರ್ಸ್ ಮಾಡ್ತಿದಾರಲ್ಲ, ಏನಕ್ಕಪ್ಪ ಇದು ಅಂತ ಬಲವಂತ ಕಲಿತಾಗ ಇವಾಗ ನನಗೆ ಅದ್ರ ಬೆಲೆ ಗೊತ್ತಾಗುತ್ತೆ.
ಈಗ ನೀವು ಈಗ ಹೇಳಿದ್ರಿ ಒಳ್ಳೆ ನಟ ಆಗಿರೋದ್ರ ಜೊತೆಗೆ ಅಭಿನಯ ಮಾಡೋದ್ರ ಜೊತೆಗೆ ಚೆನ್ನಾಗಿ ನೀವು ಹಾಡಾಡ್ತೀರಾ ಅಂತ. ಸೊ ಆ ಪ್ರಶಂಸೆ ನನಗೆ ಬರ್ತಿರೋದಕ್ಕೆ ಕಾರಣ ನಮ್ಮ ತಂದೆನೆ. ನಾನು ಕಲ್ತಿರ್ಬೋದು, ಹಾಡ್ಕೋತಾ ಇರ್ಬೋದು, ಯಾವಾಗಲಾರ ಮನಸ್ಸಿಗೆ ಇಷ್ಟ ಆದಾಗ ಮನಸ್ಸಿಗೆ ಇಷ್ಟ ಆಗಿರೋ ಹಾಡನ್ನು ಅಭ್ಯಾಸ ಮಾಡಿ ಹಾಡ್ಬೋದು. ಆದರೆ ಅದಕ್ಕೆ ಪ್ರೇರಣೆ ಕೊಟ್ಟಿದ್ದು ನಮ್ಮ ತಂದೆನೇ, ಅದಕ್ಕೆ ಅದಕ್ಕೆ ಒತ್ತಾಯ ಮಾಡಿ ನಮ್ಮ ತಂದೆನೇ. ನನ್ನ ಸ್ಫೂರ್ತಿ ನಮ್ಮ ದೊಡ್ಡ ಮಾಮ, ಅವರು ಹಾಡಿದಂಥ ಹಾಡುಗಳು, ಅವರು ಹಾಡಿದಂಥ ರೀತಿ ಇವೆಲ್ಲವೂ ಮನಸ್ಸಲ್ಲಿ ಸೇರ್ಕೊಂಬಿಟ್ಟಿದೆ. ಅದನ್ನು ನಮಗೆಲ್ಲ ನನ್ನ ಈ ಏನಂತಾರೆ ಅದಕ್ಕೆ ಅದಕ್ಕೇನೋ ಒಂದು ಪದ ಯೂಸ್ ಮಾಡ್ತಾರೆ, ನಮ್ಮ ದೊಡ್ಡ ಮಾಮ ಯೂಸ್ ಮಾಡ್ತಾರೆ, ಆ ಥರ ಹಾಡೋ ಪ್ರಯತ್ನ ಪಡ್ತೀನಿ ಅಷ್ಟೇ.